ಸಮಸ್ಯೆಗಳು. ಈಗ ಈ ಸಮಸ್ಯೆಗಳು ಯಾರ ಜೀವನದಲ್ಲಿರೋದಿಲ್ಲ, ಪ್ರತಿಯೊಬ್ಬರ ಜೀವನದಲ್ಲೂ ಸಮಸ್ಯೆ ಇರುತ್ತೆ. ಅದು ಸರಿನೇ, ಜೀವನ ಅಂದ್ರೆ ಸಮಯ ಕಳೆದ ಹಾಗೆ ಸಮಸ್ಯೆ ಬರಲೇಬೇಕು. ಆದ್ರೆ ಅಲ್ಲ, ಎಲ್ಲಾ ಸಮಸ್ಯೆಗಳನ್ನು ಸಮಯನೇ ತರತ್ತ? ಇಲ್ಲ, ಈಗ ಸಮಸ್ಯೆ ಶ್ರೇಯಸ್ಸನ್ನ ಸಮಯಕ್ಕೆ ಕೊಡೋಕಾಗೋದಿಲ್ಲ. ಇಲ್ಲಿ ಬಹುತೇಕ ಸಮಸ್ಯೆಗಳು ಹೇಗಿರುತ್ತೆ ಅಂದ್ರೆ, ಅದನ್ನ ನಾವೇ ಮೈ ಮೇಲೆ ಎಳ್ಕೋತೀವಿ. ಏಯ್ ಸಮಸ್ಯೆ ಬಾ, ನಾನ್ ನಿನಗೋಸ್ಕರ ಕಾಯ್ತಿದ್ದೀನಿ ಅಂತ. ಹೇಗೆ? ಇದನ್ನ ತೀರ್ಮಾನ ಮಾಡೋದು ನಿಮ್ಮ ಹೌದು ಮತ್ತೆ ಇಲ್ಲ ಅನ್ನೋದ್ರ ಮೇಲೆ. ಬಹಳಷ್ಟು ಸಮಸ್ಯೆಗಳು ಯಾಕ್ ಬರುತ್ತೆ ಅಂದ್ರೆ, ನಾವು ಪದೇ ಪದೇ ಹೌದು ಅಂತ ಹೇಳ್ತಾ ಹೋಗ್ತೀವಿ. ಇನ್ ಕೆಲವು ಸಮಸ್ಯೆಗಳು ಯಾಕ್ ಬರುತ್ತೆ ಅಂದ್ರೆ, ನಾವು ಸರಿಯಾದ ಸಮಯದಲ್ಲಿ ಇಲ್ಲ ಅಂತ ಹೇಳೋದಿಲ್ಲ. ಅದಕ್ಕೆ ಏನು ಯೋಚನೆ ಮಾಡದೆ ಯಾವುದೇ ಮಾತನ್ನ ಯಾವುದೇ ಪ್ರಸ್ತಾಪನ ಒಪ್ಕೊಳ್ಳೋದು ನಿಮ್ಮನ್ನ ತುಂಬಾ ದೊಡ್ಡ ಸಂಕಷ್ಟಕ್ಕೆ ತಳ್ಳದ ಹಾಗೆ. ಆದ್ರೆ ಒಂದ್ ವೇಳೆ ಇಲ್ಲ ಇಲ್ಲ ಅನ್ನೋದು, ಅದು ನಿಮ್ಮನ್ನ ಅದಕ್ಕಿಂತ ದೊಡ್ಡ ಸಂಕಷ್ಟಕ್ಕೆ ತಳ್ಳಬಹುದು. ಅದಕ್ಕೆ ತುಂಬಾ ಮುಖ್ಯವಾದ ಪಾಠನ ನೆನಪಿಟ್ಕೊಳ್ಳಿ. ಯಾವಾಗ್ಲೂ ಚೆನ್ನಾಗಿ ಯೋಚನೆ ಮಾಡಿ ಹೌದು ಅಂತ ಹೇಳಿ. ಆದ್ರೆ ದೃಢತೆಯನ್ನ ಜೊತೆಲಿಟ್ಕೊಂಡೇ ಇಲ್ಲ ಅಂತ ಹೇಳಿ. ಆಗ ನೋಡ್ತಾ ಹೋಗಿ ನಿಮ್ಮ ಜೀವನ ತುಂಬಾನೇ ಸುಖವಾಗಿರುತ್ತೆ. ಈಗ ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ರಾಧೇ ರಾಧೇ.